ಹಾಯ್ ಫ್ರೆಂಡ್ಸ್ ಐ ಬರಿತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಪಿ ಎಸ್ ಐ ಏನು ನಾವು ಜಿಯೋಗ್ರಫಿ ಸೀರೀಸ್ ಮಾಡಿಸ್ತಾ ಇದೀವಿ ಎಮ್ ಸಿ ಕ್ಯೂಸ್ ಓಕೆ ಕ್ರ್ಯಾಕ್ ಪಿ ಎಸ್ ಐ ಹಿಂದಿನ ಹಂಡ್ರೆಡ್ ಡೇಸ್ ಎಮ್ ಸಿ ಕ್ಯೂಸ್ ಮಾಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಇದು ಸೆಟ್ ಟು ಸೆಟ್ ಒನ್ ನೋಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ ಅಥವಾ ಕಮೆಂಟ್ ಮಾಡಿ ಲಿಂಕ್ ಪ್ರೊವೈಡ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಫಸ್ಟು ಭೂಗೋಳಶಾಸ್ತ್ರ ನಾನು ಇದು ಪೀಠಿಕೆ ಒಂದು ಕೊಟ್ಬಿಡ್ತೇನೆ ಲಾಸ್ಟ್ ವಿಡಿಯೋಲಿ ಕೂಡ ಹೇಳಿದೆ ತಮಗೆ ನಾಲ್ಕು ಭಾಗವಾಗಿ ಮಾಡ್ಬೋದು ಮುಖ್ಯವಾಗಿ ಎರಡು ಪ್ರಾಕೃತಿಕ ಮಾನವ ಪ್ರಾಕೃತಿಕದಲ್ಲಿ ನಾಲ್ಕು ಭಾಗ ಏನು ಒಂದು ಶಿಲಾಗೋಳ ಅಥವಾ ಭೂರಚನಾಶಾಸ್ತ್ರ ವಾಯುಗೋಳ ಅಥವಾ ಅಟ್ಮಾಸ್ಫಿಯೋ ಮತ್ತು ಸಾಗರಶಾಸ್ತ್ರ ಅಂತ ಕರೀತಾರೆ ಅಂದರೆ ಜಲಗೋಳ ಅಂತ ಏನು ಕರಿತೀವಿ ಅದು ಮತ್ತು ಇನ್ನೊಂದು ಮಣ್ಣಿನ ಅನ್ನಕ್ಕಿಂತ ಜೀವಗೋಳ ಅಂತ ಕರಿಬೋದು ಓಕೆ ಜೀವಗೋಳದಲ್ಲಿ ಸಸ್ಯ ಭೂಗೋಳ ಮತ್ತು ಮಣ್ಣು ಎಲ್ಲ ಸೇರಿಕೊಳ್ತಕ್ಕಂಥದ್ದು ಓಕೆ ನಾಲ್ಕು ಮುಖ್ಯವಾಗಿ ಭಾಗಗಳನ್ನಾಗಿ ಮಾಡ್ತೇವೆ ವೆರಿ ಇಂಪಾರ್ಟೆಂಟ್ ಇದು ಫೈನ್ ಸೊ ಇವಾಗ ನಾವು ಎಮ್ ಸಿ ಕ್ಯೂಸ್ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಪುನೀತ್ ಫೋನಮ್ ಅಂತ ಹೇಳಿ ಸೊ ಪುನೀತ್ ಫೋರಮ್ ಅಂತ ಸ್ನೇಹಿತರೆ ನೀವು ಅದ್ರದ್ದು ಟೆಲಿಗ್ರಾಮಲ್ಲಿ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡೋ ಈ ರೀತಿ ಬರುತ್ತೆ ಸೊ ನೀವು ಅಲ್ಲಿ ಹೋಗಿ ಜಾಯ್ನ್ ಆದರೆ ಈ ಇದ್ರದ್ದು ಪಿ ಡಿ ಎಫ್ ಕೂಡ ಈ ಸೀರೀಸ್ ಕಂಪ್ಲೀಟ್ ಆದಮೇಲೆ ಪ್ರೊವೈಡ್ ಮಾಡ್ತೀನಿ ಜೊತೆಗೆ ಡೈಲಿ ಕ್ವಿಝಸ್ ಕೂಡ ಅಟೆಂಡ್ ಮಾಡ್ಬೋದು ಮತ್ತು ಬೇರೆ ಪಿ ಡಿ ಎಫ್ ನೋಟ್ಸ್ಗಳಾಗಿರ್ಬೋದು ನಾನು ಏನು ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದ್ದೀನಿ ಅದರ ನೋಟ್ಸ್ಗಳು ಕೂಡ ನಿಮಗೆ ಅದರಲ್ಲಿ ಲಭ್ಯ ಇದೆ ಆಲ್ರೆಡಿ ತರ್ಟೀನ್ ಪಿ ಡಿ ಎಫ್ ಪಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಫೈನ್ ಸೊ ಇನ್ ಅನ್ ಅಕಾಡೆಮಿ ಬಗ್ಗೆ ನಿಮ್ಗೆ ಗೊತ್ತಿದೆ ಮಿಷನ್ ಕೆ ಎಸ್ ಸ್ಪೆಷಲ್ ಕ್ಲಾಸ್ಗಳು ನಡೀತಾ ಇವೆ ಜೂನ್ ಸಿಕ್ಸ್ಟೀನ್ ಟ್ಯೂಸ್ಡೇ ಕೂಡ ಇದೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಪ್ರತಿಯೊಬ್ಬರು ಎಜು ಎಜುಕೇಟರ್ಸು ಕ್ವಾಲಿಫೈಡ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ ಮತ್ತು ಪ್ಲಸ್ ಕೋರ್ಸಸ್ ಕೂಡ ಲಾಂಚ್ ಮಾಡಿದ್ದಾರೆ ಕೆ ಎಸ್ ಮಿಷನ್ ಕೆ ಎ ಎಸ್ ಅಂತ ಒನ್ ಇಯರ್ ಪ್ರಿಲಿಮ್ಸ್ ಅಂತ ಮೇನ್ಸ್ ಕಂಪ್ರೆನ್ಸಿವ್ ಕೋರ್ಸು ಒನ್ ಇಯರ್ ಕೋರ್ಸು ಇಂಗ್ಲೀಷ್ ಮೀಡಿಯಮ್ ಬ್ಯಾಚ್ ಎ ಅಂದರೆ ಬ್ಯಾಚ್ ಸಿ ಬ್ಯಾಚ್ ಕನ್ನಡ ಮೀಡಿಯಮೂ ಕೂಡ ಲಾಂಚ್ ಆಗ್ತಾ ಇದೆ ಫ್ರಮ್ ಜೂನ್ ಫೋರ್ತಿಂದ ಸ್ಟಾರ್ಟ್ ಆಗಿದೆ ಎನ್ರೋಲ್ ಮಾಡಿದ್ರೆ ಎನ್ರೋಲ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಇದಕ್ಕೆ ಡಿಸ್ಕೌಂಟು ಕೂಡ ಸಿಗುತ್ತೆ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಕೆ ಎಸ್ ನಿಮ್ಗೆ ಗೊತ್ತಿದೆ ಸೆಕೆಂಡ್ ಆಗಸ್ಟ್ನಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಕೆ ಎಸ್ ಪ್ರೀಮ್ಸ್ ಟ್ರೆಸ್ಟೇಸು ಕೂಡ ತೊಗೋಬೋದು ನೀವು ಅದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ನನ್ನ ರೆಫ್ರಲ್ ಕೋಡ್ ಪುನೀತ್ ಲೈವ್ ಅಂತಕ್ಕಂಥದ್ದು ಯೂಸ್ ಮಾಡಿದ್ರೆ ಓಕೆ ಫೈನ್ ಸೊ ಹಾಗಾದರೆ ಬನ್ನಿ ಮತ್ತು ಭೂಗೋಳದಲ್ಲಿ ನೀವು ನನ್ನ ಪ್ರೀವಿಯಸ್ ಚಾಪ್ಟರ್ಸ್ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ವಾಯುಗೋಳದ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ ಅದ್ರ ಪ್ಲೇ ಲಿಸ್ಟ್ ಕೂಡ ಲಭ್ಯ ಇದೆ ನೀವು ನೋಡ್ಬೋದು ಅನ್ನ ಅಕಾಡೆಮಿಯಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ವಾಯುಗುಳ ಅಂತ ಇದೆ ಅಲ್ಲಿ ನನ್ನ ಬೈ ಪುನೀತ್ ಅಂತಿದೆ ಮತ್ತು ಗೋರ್ಮೆಂಟ್ ಸ್ಕೀಮ್ಸು ಗೌರ್ಮೆಂಟ್ ಸ್ಕೀಮ್ಸ್ ಬೈ ಪುನೀತ್ ಅಂತಿದೆ ನೀವು ಅಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು ಏಳು ಪಾರ್ಟ್ ಇದರಲ್ಲಿ ಕಂಪ್ಲೀಟಾಗಿ ನಾನು ವಾಯುಗೋಳದ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತಿನ ಎಮ್ ಸಿ ಕ್ಯೂಸ್ ಹೋಗೋಣ ಬನ್ನಿ ಸೊ ನೋಡಿ ನಾನು ಲಾಸ್ಟ್ ಏನು ಕ್ವಶನ್ಸ್ ಕಂಪ್ಲೀಟ್ ಅಂದರೆ ನಿಲ್ಸಿದ್ವಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ಸೆಟ್ ಒನ್ನಲ್ಲಿ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ ಅಲ್ಲಿ ನಾನು ಬೇಸಿಕ್ಸು ಕೂಡ ಕವರ್ ಮಾಡಿದ್ದೀನಿ ಸೊ ಏನು ಭೂಮಿಲಿ ಹೆಂಗೆ ಹೆಂಗೆ ಕ್ವಶನ್ಸ್ ಬರುತ್ತೆ ನೋಡಿಲ್ಲ ನಾನು ಒಂದು ಟೂ ತೌಸಂಡ್ ಫಿಫ್ಟಿ ಸೆವೆಂಟೀನ್ದು ಎಸ್ ಡಿ ಎ ಪೇಪರ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ ನನ್ನ ಪ್ರೈವೇಟ್ ಚಾನಲಲ್ಲಿ ಆಯಿತಾ ನನ್ನ ಪ್ರೈವೇಟ್ ಚಾನಲಲ್ಲಿ ನನ್ನ ಹೆಸರಲ್ಲೇ ಇರತಕ್ಕಂಥದ್ದು ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಈ ಒಂದು ಚಾಪ್ಟರಿಂದ ಮೂರಿಂದ ನಾಲ್ಕು ಕ್ವಶನ್ಸ್ ಬಂದಿದೆ ಓಕೆ ಎಸ್ ಡಿ ಎಲ್ಲ ಕೇಳಿದ್ದಾನೆ ಇನ್ನು ಎಫ್ ಡಿ ಎಲ್ಲು ಕೂಡ ಬಂದಿದೆ ಪಿ ಎಸ್ ಐಲ್ಲು ಕೂಡ ಬರುತ್ತೆ ಪಿ ಎಸ್ ಐಲ್ಲು ಕೂಡ ಹೆಚ್ಚು ವೆರಿ ಇಂಪಾರ್ಟೆಂಟು ಸೊ ನೋಡ್ತಾ ಹೋಗೋಣ ಬನ್ನಿ ಸೊ ಇದು ಕಂಟಿನ್ಯೂಯೇಷನ್ ಅಂದರೆ ಸೆಟ್ ಒನ್ ಇದು ಸೆಟ್ ಕಂಟಿನ್ಯೂಯೇಷನ್ ಲಾಸ್ಟ್ ವೀಡಿಯೋ ನೋಡಿಲ್ಲ ನಾನು ದಯವಿಟ್ಟು ಯಾಕಂದ್ರೆ ಯಾಕಂದರೆ ಬೇಸಿಕ್ಸಲ್ಲಿ ಕವರ್ ಮಾಡಿದ್ದೀನಿ ನಿಮಗೆ ಆ ಬೇಸಿಕ್ಸ್ ನೋಡಿಬಿಟ್ರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಮ್ ಸಿ ಕ್ಯೂಸ್ನ ಆರಾಮಾಗಿ ಸಾಲ್ವ್ ಮಾಡ್ತೀರಾ ಓಕೆ ಫೈನ್ ಸೊ ಈ ಕ್ವಶನ್ ನೋಡಿ ನಾವು ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋದಂತೆ ಸಿಗಬಹುದಾದ ಪದರಗಳ ಸರಿಯಾದ ಕ್ರಮಣೀಗಳಲ್ಲಿ ತಿಳಿಸಿ ಅಂತಿದೆ ಸೊ ಇದಕ್ಕೆ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಭೂಮಿ ಪದರಗಳು ಎಷ್ಟು ಜರ ಡಿವೈಡ್ ಮಾಡಿದ್ದೀವಿ ಇದು ಲಾಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲೂ ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ ಹಾಂ ನೋಡಿ ಇಲ್ಲಿ ಮುಖ್ಯವಾಗಿ ನಿಮಗೆ ಪದರಗಳು ತಿಳ್ಕೊಬೇಕಾಗತ್ತೆ ಮತ್ತು ನಿಮಗೆ ಆಸ್ತೊನೋಸ್ಪಿಯರ್ ಅಂತ ಬರುತ್ತೆ ಇಲ್ಲಿ ಅದು ನೋಡಿ ಫಸ್ಟು ಭೂ ಕವಚ ಅದನ್ನು ನಾವು ಶಿಲಾಗೋಳ ಅಂತ ಕೊಡ್ತೀವಿ ಅದ್ರ ಕೆಳಗಡೆ ಮ್ಯಾಂಟಲ್ನ ಅಂತ ಅದ್ರ ಕೆಳಗಡೆ ಮ್ಯಾಂಟಲ್ ಕೆಳಪದರ ಅಂತ ಕರಿತೀವಿ ಅದ್ರ ಕೆಳಗಡೆ ಹೊರಕೇಂದ್ರ ಅಂದ್ರೆ ಹೊಳಕ್ಕೆ ಅಂದರೆ ಸೆಂಟರ್ ಆಯಿತಾ ಅದನ್ನ ಎಲ್ಲ ಡಿವೈಡಾಗಿ ಮಾಡ್ತೀವಿ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ಇಲ್ಲಿ ಹೋಗಕ್ಕೆ ಇದನ್ನು ಆಲ್ರೆಡಿ ಸಿಲೆಬಸ್ನೇ ಕಂಪ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇಲ್ಲಿ ಮುಖ್ಯವಾಗಿ ನೀವೇನು ತಿಳ್ಕೊಬೇಕು ಅಂತಂದರೆ ಸೊ ಇಲ್ಲಿ ನೋಡಿ ನಿಮಗೆ ನಾನು ಹೇಳಿದೆ ಭೂ ಕವಚ ಏನಿದೆ ಲೀಥೋಸ್ಪಿಯರ್ ಅಂತ ಕರಿತೀವಿ ಅದಕ್ಕೂ ಕೆಳಗಡೆ ಮ್ಯಾಂಟಲ್ ಅಂತ ಇರುತ್ತೆ ಮ್ಯಾಂಟಲ್ನ ಮೀಸೋಸ್ಪಿಯರ್ ಅಂತಲೂ ಕೂಡ ಕರೀತಾರೆ ಏನು ಮೀಸೋಸ್ಪಿಯರ್ ಅಂತಲೂ ಕೂಡ ಕರೀತಾರೆ ಇದು ಕೋರ್ ಕೇಂದ್ರ ಅಂತ ಕರಿತೀವಿ ಇಲ್ಲಿ ಮ್ಯಾಂಟಲ್ನಲ್ಲಿ ಮ್ಯಾಂಟಲ್ ಕೆಳಪದರ ಮೇಲ್ಪದರ ಅಂತಿದೆ ಈ ಮೇಲ್ಪದರಕ್ಕೂ ಮತ್ತು ಈ ಭೂಕವಚ ಲೀಥೋಸ್ಪಿಯರ್ ಅನ್ನೆಲ್ಲ ಇದಕ್ಕೂ ಮಧ್ಯ ಏಸ್ತನೋಸ್ಪಿಯರ್ ಅಂತ ಇರುತ್ತೆ ಓಕೆ ಅದ್ರ ಮೇಲ್ಗಡೆ ತೇಲ್ತಾ ಇರುತ್ತೆ ಭೂಕವಚ ಎಸ್ತೊನೋಸ್ಪಿಯರ್ ಅಂತ ಮೇಲ್ಗಡೆ ತಿಳ್ತಾರೆ ಕೇಳ್ತಾರೆ ಎಸ್ತೊನೋಸ್ಪಿಯರ್ ಯಾವುದೋ ಯಾವ್ದಾದ್ರ ನಡುವೆ ಇರ್ತಕ್ಕಂಥದ್ದು ಸೊ ಅವಾಗ ಹೇಳ್ಬೇಕು ನೀವು ಭೂಕವಚ ಮತ್ತೆ ಮ್ಯಾಂಟಲ್ ಪತ್ರ ಅಲ್ವಾ ಇಲ್ಲಿ ಇನ್ನೊಂದು ಬರುತ್ತೆ ಇಲ್ಲಿ ಗುಟನ್ಬರ್ಗ್ ನೋಡಿ ಇನ್ನೊಂದು ತಗೊಳ್ತೇನೆ ಹಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಲಿತೋಸ್ಪಿಯರ್ ಅಂತಿದೆ ಅಲ್ವಾ ಇಲ್ಲಿ ಸಬ್ಡಕ್ಷನ್ ಇಲ್ಲಿ ನೋಡಿ ಇಲ್ಲಿ ಎಸ್ತೊನೋಸ್ಪಿಯರ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಎಸ್ತೊನೋಸ್ಪಿಯರ್ ಇರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಗುಟನ್ಬರ್ಗ್ ಕಂಟಿ ಡಿಸ್ಕಂಟಿನ್ಯೂಟಿ ಅಂತ ಇರುತ್ತೆ ಗುಟನ್ಬರ್ಗ್ ಓಕೆ ಇದು ಔಟರ್ ಕೋರ್ ಅಂದರೆ ಕೇಂದ್ರ ಒಳ ಕೇಂದ್ರ ಅಂದರೆ ಒಳ ಮತ್ತು ಹೊರ ಕೇಂದ್ರ ಅಂತ ಕೇಂದ್ರನ ಸೆಂಟರ್ನ ಎರಡು ಭಾಗ ಒಳ ಮತ್ತು ಹೊರ ಈ ಹೊರ ಕೇಂದ್ರಕ್ಕೂ ಲೋವರ್ ಮ್ಯಾಂಟಲ್ ಅಂದರೆ ಮ್ಯಾಂಟಲ್ನ ಪೋರ್ಷನ್ಗೂ ಮಧ್ಯ ಇರ್ತಂಥದ್ದು ಗುಟನ್ ಬರ್ಗಕ್ಕೆ ಇದನ್ನ ರಿಪೀಟಾಗಿ ಎಕ್ಸಾಂಪಲ್ ಕೇಳಿದ್ದಾರೆ ಏಸ್ತನೋ ಸ್ಪಿಯರ್ ಒಂದು ಗುಟನ್ಬರ್ಗ್ ಅಂತ ಕೊಡ್ಬೋದು ಎರಡು ಮುಖ್ಯವಾಗಿ ಇಟ್ಕೋಬೇಕು ಮತ್ತು ಇದು ಎಷ್ಟು ಕಿಲೋಮೀಟರ್ ಹೋಗ್ತಾ ಇರುತ್ತೆ ಅಂತ ಕಡ್ದು ಕೂಡ ಕೇಳ್ತಾನೆ ತರ್ಟಿ ಫೈವ್ ಟು ಹಂಡ್ರೆಡ್ ನೋಡಿ ಇಲ್ಲಿದೆ ಇಲ್ಲಿ ಇಲ್ಲಿ ತೋರಿಸ್ತೀನಿ ನಿಮಗೆ ಕಿಲೋಮೀಟರ್ ತರ್ಟಿ ಕಿಲೋಮೀಟರ್ ತನಕ ಭೂಕವಚ ಇರುತ್ತೆ ತರ್ಟಿ ಟು ಟೂ ಹಂಡ್ರೆಡ್ ನಮಗೆ ಎಸ್ನೋಸ್ಪಿಯರ ಸಿಗುತ್ತೆ ಅಲ್ಲಿಂದ ಕೆಳಗಡೆ ಇನ್ನೂರು ಕಿಲೋಮೀಟರ್ ಕೆಳಗಡೆ ನಮಗೆ ಅಪ್ ಟು ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ತನಕ ಮ್ಯಾಂಟಲ್ ಸಿಗುತ್ತೆ ಅದನ್ನು ಮ್ಯಾಂಟಲ್ ಮೇಲ್ಪದರ ಪದರ ಅಂತ ಮಾಡ್ಕೋತಾರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರಿಂದ ಕೇಳಿ ಹೋಗ್ತಾಯಿದ್ರೆ ಐದು ಸಾವಿರದ ನೂರ ಐವತ್ತು ಕಿಲೋಮೀಟ್ರ್ ತನಕ ಹೊರ ಕೇಂದ್ರ ಸಿಗುತ್ತೆ ಅಲ್ಲಿಂದ ಕೆಳಗೆ ಹೊಳ ಕೇಂದ್ರ ಸಿಗುತ್ತೆ ಅರ್ಥ ಆಯ್ತಲ್ವಾ ವೆರಿ ಇಂಪಾರ್ಟೆಂಟ್ ಇದು ಇದನ್ನು ತಿಳ್ಕೊಬೇಕು ನೀವು ಸೊ ಫೈನ್ ಸೊ ಇಷ್ಟು ತಿಳ್ಕೊಂಡ್ರೆ ಇದರಲ್ಲಿ ನಿಮಗೆ ಮೂರಿಂದ ನಾಲ್ಕು ಕ್ವಶನ್ ಕವರ್ ಆಗಿಬಿಡುತ್ತೆ ಗುಟನ್ಬರ್ಗ್ ಎಸ್ನೋಸ್ಪಿಯಾ ಎಲ್ಲಿ ಬರುತ್ತೆ ಇಲ್ಲಿ ಬರ್ತಕ್ಕಂಥದ್ದು ಭೂಕವಚ ಮತ್ತು ಮ್ಯಾಂಟಲ್ ನಡುವೆ ಗುಟನ್ಬರ್ಗ್ ಬರ್ತಕ್ಕಂಥದ್ದು ಕೋರ್ ಕೋರ್ ಅಂತಂದ್ರೆ ಗೋಳ ಒಳ ಒಳ ಕೇಂದ್ರ ಒಳ ಕೇಂದ್ರ ಗೋಳ ಅಂತ ಏನು ಕರಿತೀವಿ ಅದಕ್ಕೂ ಮತ್ತೆ ಮ್ಯಾಂಟಲ್ನ ಮಧ್ಯ ಮಧ್ಯೆ ಬರ್ತಕ್ಕಂಥದ್ದು ಗುಟನ್ಬರ್ಗ್ ಓಕೆ ಇದು ವೆರಿ ಇಂಪಾರ್ಟೆಂಟ್ ಫೈನ್ ಇಷ್ಟು ತಿಳ್ಕೊಂಡ್ರೆ ಸಲ ಮತ್ತು ನಾನು ಲಾಸ್ಟ್ ಏನು ಕವರ್ ಮಾಡಿದೆ ಅಂತ ಜಸ್ಟ್ ಒಂದು ಟೂ ಮಿನಿಟ್ ಒಳಗೆ ಒನ್ ಟು ಟೂ ಮಿನಿಟ್ ಒಳಗೆ ನಾನು ರಿಫ್ರೆಶ್ ಮಾಡಿಬಿಡ್ತೀನಿ ಋತುಮಾನಗಳನ್ನ ತಿಳ್ಕೊಂಡಿರಬೇಕಾಗುತ್ತೆ ಯಾವಾಗ ಸಂಕ್ರಾಂತಿ ಶರ ಸಂಕ್ರಾಂತಿ ಆಗಲಿ ಮೇಷ ಸಂಕ್ರಾಂತಿ ಆಗಲಿ ಬರುತ್ತೆ ಅಂತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತೆ ಇದು ಏನಕ್ಕೆ ತನ್ನ ಒಂದು ಕಕ್ಷೆಯಲ್ಲಿ ಭೂ ಕಕ್ಷೆಕ್ಕಿಂತ ತನ್ನ ಒಂದು ಕಕ್ಷೆಗೆ ಅರವತ್ತಾರೂವರೆ ಡಿಗ್ರಿ ಹೋಲಿರ್ತಕ್ಕಂಥದ್ದು ಭೂಮಿ ಇದು ತಿಳ್ಕೊಂಡಿರ್ಬೇಕಾಗತ್ತೆ ಮತ್ತು ಆಯನ ಅಂತಂದರೆ ಮಕರಾಯನ ಆಗಿರಲಿ ಕಟಕಾಯನ ಆಗಿರಲಿ ಜೂನ್ ಇಪ್ಪತ್ತು ಒಂದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೆರಡಲ್ಲಿ ಆಗ್ತಕ್ಕಂಥದ್ದು ಸೊ ಇದನ್ನ ಲಾಸ್ಟ್ ವೀಡಿಯೋದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇದ್ರ ಮೇಲೆ ಕ್ವಶನ್ಸ್ ನನ್ನ ಲಾಸ್ಟ್ ವೀಡಿಯೋಲ್ಲೂ ಒಂದು ಎರಡು ತೊಗೊಂಡಿದ್ದೆ ಇವಾಗ್ಲೂ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೂರು ನಾಲ್ಕು ಕ್ವಶನ್ಸ್ ತಗೋತೀನಿ ಸೊ ಇದನ್ನು ತಿಳ್ಕೊಂಡಿರ್ಬೇಕು ಮತ್ತು ಮೇನ್ ಕಾನ್ಸೆಪ್ಟ್ ಇದರಲ್ಲಿ ಏನು ಅಂತಂದರೆ ಹಗಲು ರಾತ್ರಿ ಒಂದೇ ಸಮಯ ಇರ್ತಕ್ಕಂಥದ್ದು ಯಾವಾಗ ಅಂದರೆ ಈ ಒಂದು ಸಂಕ್ರಾಂತಿ ಟೈಮಲ್ಲಿ ಅಂದರೆ ಮೇಷ ಸಂಕ್ರಾಂತಿ ಸಾಕ ಶರತ್ ಸಂಕ್ರಾಂತಿ ಅಂತ ಕರಿತೀವಿ ಆ ಟೈಮಲ್ಲಿ ಯಾಕಂದರೆ ಇಲ್ಲಿ ನೋಡಿ ಇದು ಸೂರ್ಯನ ಕಿರಣ ಸಮಭಾಜಕ ವೃತ್ತದ ಮೇಲೆ ಡೈರೆಕ್ಟಾಗಿ ಬೆಳೀತಾ ಇದೆ ಈ ಒಂದು ಅರ್ಧ ಗೋಳ ಇದೆಯಲ್ಲ ಈ ಉತ್ತರಾರ್ಧ ಗೋಳ ಕಂಪ್ಲೀಟ್ ಈಕ್ವಲ್ ಡೇ ಆ್ಯಂಡ್ ನೈಟ್ ಇರುತ್ತೆ ಹಗಲು ರಾತ್ರಿ ಇರುತ್ತೆ ಈ ಟೈಮಲ್ಲಿ ಮೇಷ ಸಂಕ್ರಾಂತಿ ಟೈಮಲ್ಲಿ ಇಲ್ಲೂ ಕೂಡ ನಮ್ಮ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣ ಬೆಳೆಯೋದ್ರಿಂದ ಈ ಒಂದು ದಕ್ಷಿಣಾರ್ಧ ಗೋಳ ಏನಿರುತ್ತೆ ಅದು ಕಂಪ್ಲೀಟು ಬೆಳಕಲ್ಲಿರುತ್ತೆ ಇದು ಕಂಪ್ಲೀಟ್ ಕತ್ತಲಲ್ಲಿರುತ್ತೆ ಈ ಧ್ರುವ ಉತ್ತರ ಧ್ರುವ ಇಲ್ಲಿ ದಕ್ಷಿಣ ಧ್ರುವ ಕಂಪ್ಲೀಟ್ ಇರುತ್ತೆ ಇದು ಇಂಪಾರ್ಟೆಂಟ್ ಇಲ್ಲಿ ಆಯನ ಟೈಮಲ್ಲಿ ಏನಾಗುತ್ತೆ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಇದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡೈರೆಕ್ಟ್ ಡೈರೆಕ್ಟಾಗಿ ಕಿರಣಗಳು ಇಲ್ಲಿ ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಮತ್ತು ಇದು ಬಿಟ್ಟರೆ ಇನ್ನು ನಿಮಗೆ ನೀಚ ಸ್ಥಾನ ಉಚ್ಚ ಸ್ಥಾನ ಪೆರಿಲಿಯೋನ್ ನ ಲಾಸ್ಟ್ ವಿಡಿಯೋ ವಾರ್ಷಿಕ ಚಲನೆ ದೈನಂದಿನ ಚಲನೆ ಇದ್ರ ಎಲ್ಲ ಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಯಾವಾಗಲೂ ಭೂಮಿ ಓರೆಯಾಗಿ ಸುತ್ತಕ್ಕಂಥದ್ದು ಹೀಗೆ ತನ್ನ ಒಂದು ಭೂ ಕಕ್ಷೆಯ ಇದಕ್ಕೆ ಅರವತ್ತಾರೂವರೆ ಡಿಗ್ರಿ ಅಷ್ಟು ಓರೆಯಾಗಿ ತೊಗೊಳ್ಳುತ್ತೆ ಈ ಲಂಬವಾಗಿ ಹೇಳಿದ್ರೆ ಇಲ್ಲಿಂದ ಇಪ್ಪತ್ತ ಮೂರುವರೆ ಡಿಗ್ರಿ ಓರೆಯಾಗಿ ಇರ್ತಕ್ಕಂಥದ್ದು ಇದಿಷ್ಟು ಪ್ರಮುಖವಾಗಿ ನಾನು ಇವಾಗ ಜಸ್ಟ್ ನಿಮ್ಗೆ ರಿಫ್ ರಿಫ್ರೆಶ್ ಕೊಡ್ತಾ ಇದ್ದೀನಿ ಅಷ್ಟೇ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಲಾಸ್ಟ್ ವೀಡಿಯೋ ನೋಡಿ ಸೆಟ್ ಒನ್ ನೋಡಿ ಅಲ್ಲಿ ಬೇಸಿಕ್ ಕವರ್ ಮಾಡಿ ಆಮೇಲೆ ಎಮ್ ಸಿಲ್ವ್ ಮಾಡಿದ್ದೀನಿ ಅರ್ಥ ಆಯ್ತಲ್ಲ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಓಕೆ ಫೈನ್ ಬನ್ನಿ ನಾವು ಕ್ವಶನ್ಸ್ಗೆ ಹೋಗ್ಬೇಕು ಅಗೇನ್ ಇಲ್ಲಿ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ಸಲ ನಾನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ ಭೂಮಿ ತನ್ನ ಸುತ್ತ ತಂತ್ರ ಸೂತಕ್ಕೆ ಭೂ ಅಕ್ಷ ಬ್ರಹ್ಮಣ ಅಂತ ಕರಿತೀವಿ ಚಲನೆ ಚಲನೆಯದ್ನ ಅದಕ್ಕೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಸೆಕೆಂಡ್ಸ್ ತಗೊಳ್ಳುತ್ತೆ ಸರಾಸರಿಯಾಗಿ ಅದು ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ಮಾರ್ಕ್ ಮಾಡ್ತೀವಿ ಅದು ಅದನ್ನು ನೀವು ತಿಳ್ಕೊಂಡಿರಬೇಕು ಮತ್ತು ಭೂಮಿ ಸುತ್ತಬೇಕಾದ್ರೆ ಈ ಸಮಭಾಜಕ ವೃತ್ತದಲ್ಲಿ ಅಧಿಕ ವೇಗ ಕ ಇರತಕ್ಕಂಥದ್ದು ಹೋಗ್ತಾ ಹೋಗ್ತಾ ವೇಗ ಕಮ್ಮಿ ಆಗುತ್ತೆ ಅರವತ್ತು ಡಿಗ್ರಿ ಬರೋಷ್ಟ್ರಲ್ಲಿ ಅರ್ಧ ವೇಗ ಆಗಿರುತ್ತೆ ಇಲ್ಲಿ ಝೀರೋ ಡಿಗ್ರಿ ಅಂತಂದರೆ ಇಲ್ಲಿ ಏನು ಇಲ್ಲಿಗೆ ಬರೋಷ್ಟರಲ್ಲಿ ಅದು ಅಂದರೆ ಧ್ವದಸ್ಟ್ರಷ್ಟರಲ್ಲೇ ಅದು ನೆಗ್ಲಿಜಬಲ್ ಸಿಗುತ್ತೆ ಸ್ಪೀಡ್ ಸ್ಪೀಡ ಶೂನ್ಯವಾಗಿರುತ್ತೆ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಲಾಸ್ಟ್ ವಿಡಿಯೋ ಕವರ್ ಮಾಡಿದ್ವಿ ಇದನ್ನು ತಿಳ್ಕೊಳ್ಳಿ ಜೊತೆಗೆ ವಾರ್ಷಿಕ ಚಾಲನೆ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಮೂವತ್ತ್ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಓಕೆ ಅದಕ್ಕೋಸ್ಕರನೇ ನಾವು ಮುನ್ನೂರ ಅರವತ್ತಾರು ದಿನ ಅಂತ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಫೆಬ್ರವರಿ ನಾಲ್ಕು ವರ್ಷಕ್ಕೊಂದ್ಸಲ ಲೀಪ್ ಇಯರ್ ಅಂತ ಕರಿತೀವಿ ಅಧಿಕ ವರ್ಷ ಅಂತ ಆವಾಗ ಮುನ್ನೂರ ಅರವತ್ತಾರು ದಿನ ಮಾಡ್ಕೋತೀವಿ ಬೇರೆ ದಿನ ಮುನ್ನೂರ ಅರವತ್ತೈದು ದಿನ ಮಾಡ್ಕೊಂಡಿರ್ತೀವಿ ಈ ಆರು ಆರು ಗಂಟೆಯನ್ನು ಸೇರಿಸ್ಕೊಂಡು ನಾಲ್ಕು ವರ್ಷ ಆದಮೇಲೆ ನಾಲ್ಕು ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಅದನ್ನ ನಾವು ತೊಗೊಳ್ತಕ್ಕಂಥದ್ದು ಓಕೆ ಇದು ವೆರಿ ಇಂಪಾರ್ಟೆಂಟು ಇದು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು ನೀವು ಏನಕ್ಕೆ ಇದು ಹಿಂಗಾಗುತ್ತೆ ಅದೆಲ್ಲ ನಾನು ಡೀಟೇಲ್ ಆಗಿ ಪ್ರಿವಿಯಸ್ ವಿಡಿಯೋ ನೋಡಿ ಈಗ ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ ಓಕೆ ಹಾಂ ಬನ್ನಿ ಸ್ನೇಹಿತರೆ ನೋಡಿ ಇವಾಗ ನಾವು ನೋಡ್ತಾ ಇದ್ವಿ ನಾವು ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋದಂತೆ ಸಿಗಬಹುದಾದ ಪದರಗಳನ್ನು ಸರಿಯಾದ ಕ್ರಮದಲ್ಲಿ ಸೋಲಿಸಿ ಅಂದ್ರೆ ಫಸ್ಟ್ ಯಾವ್ದು ಸಿಗುತ್ತೆ ಸೆಕೆಂಡ್ ಯಾವ ಸಿಗುತ್ತೆ ತರ್ಡ್ ಯಾವ ಸಿಗುತ್ತೆ ನಾನು ಈಗ ತಾನೆ ನಮ್ಗೆ ಡಿಸ್ಕಸ್ ಮಾಡ್ತಾ ಇದ್ರ ಬಗ್ಗೆ ಅಲ್ವಾ ಫಸ್ಟ್ ಯಾವ್ದು ಸಿಗುತ್ತೆ ಶಿಲಾಗೋಳ ಸಿಗುತ್ತೆ ಆಮೇಲೆ ಮ್ಯಾಂಟಲ್ ಮಿಶ್ರ ಗೋಳ ಅಂತಲೇ ಕರಿತೀವಿ ಮೀಸೋಸ್ಪಿಯರ್ ಅಂತ ಕರಿತೀವಿ ಓಕೆ ಇಂಗ್ಲೀಷಲ್ಲಿ ಮೀಸೋಸ್ಪಿಯರ್ ಅಂತ ಕರಿತೀವಿ ಸೊ ಟು ಒನ್ ಕೇಂದ್ರಗೋಳ ಮೂರು ಟೂ ಒನ್ ತ್ರೀ ಯಾವುದು ಇದು ಸಿ ನಾನು ನಿಮಗೆ ಇಲ್ಲಿ ಕ್ವಶನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಕಮೆಂಟ್ ಸೆಕ್ಲಲ್ಲಿ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಪಾಸ್ ಮಾಡಿ ಟ್ರೈ ಮಾಡಿ ಓಕೆ ಫೈನ್ ದಕ್ಷಿಣಾರ್ಧ ಗೋಳ ಬೇಸಿಗೆಯ ಆಯನವು ಸಂಭವಿಸೋದು ಯಾವಾಗ ದಕ್ಷಿಣಾರ್ಧ ಗೋಳದಲ್ಲಿ ಬೇಸಿಗೆಯ ಆಯನ ಯಾವಾಗ ಹೇಳಿ ನಾನು ನಿಮ್ಗೆ ಈಗ ತಾನೇ ಒಂದು ಫಿಗರ್ ತೋರಿಸ್ದೆ ಅಲ್ವಾ ಭೂಮಿ ಹಿಂಗಿದೆ ಹೀಗೆ ಹೋಗ್ತಾ ಇದೆ ಇಲ್ಲಿ ನೋಡಿ ಆಯನ ಅಂತ ಕೊಟ್ಟಿದ್ದಾನೆ ಆಯನ ಅಂದ್ರೆ ಜುಲೈ ಜೂನ್ ಇಪ್ಪತ್ತೊಂದು ಅಥವಾ ಡಿಸೆಂಬರ್ ಇಪ್ಪತ್ತೆರಡು ಅಲ್ವಾ ಆಯನ ಬರೋದು ಕಟಕಾಯನ ಮಕರಾಯನ ಇಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಬೇಸಿಗೆಯಲ್ಲಿ ಆಯನ ಸಂಭವಿಸಿದೆ ಯಾವಾಗ ಅಂದ್ರೆ ದಕ್ಷಿಣಾರ್ಧ ಗೋಣ ಬೇಸಿಯಾಗಿರಬೇಕು ಆಗ ಯಾವ ಆಯನ ಅದು ಅಂದ್ರೆ ಕಟಕಾಯನ ಮಕರಾಯನ ಅಂತಲೇ ಕೇಳ್ತಾ ಇರೋದು ಇದಕ್ಕೆ ಆನ್ಸರ್ ಯಾವಾಗ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡು ಇಸ್ ದ ಆನ್ಸರ್ ಹೆಂಗೆ ಬನ್ನಿ ವಿ ವಿಲ್ ಗೋ ಟು ದ ಅವರ್ ಡಯಾಗ್ರಮ್ ಓಕೆ ವಿಲ್ ಗೋ ಟು ಅವರ್ ಡಯಾಗ್ರಮ್ ಇಲ್ಲಿ ನೋಡಿ ಆಯನ ಅಂತಂದ್ರೆ ಜೂನ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಅಂತ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಏನು ಭೂಮಿ ಓರೆಯಾಗಿ ತಿರುಗ್ತಾ ಇರತ್ತೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಅರವತ್ತಾರ ಡಿಗ್ರಿ ಓರೆಯಾಗಿ ತಿರುಗ್ತಾ ಇರತ್ತೆ ಇಲ್ಲಿ ನೋಡಿ ಈ ಸೂರ್ಯ ನೇರ ಕಿರಣ ಇದೆಯಲ್ಲ ಇದು ಸೂರ್ಯ ಇಲ್ಲಿಂದ ಬರ್ತಾ ಇರೋದು ಯಾವುದು ನೋಡಿ ಇಲ್ಲಿ ದಕ್ಷಿಣಾರ್ಧ ಗೋಳದ ಮಕರ ಸಂಕ್ರಾಂತಿ ಋತು ನೋಡಿ ಬೀಳ್ತಾ ಇದೆ ಅಂದರೆ ಈ ಒಂದು ಗೋಳಕ್ಕೆ ಹೆಚ್ಚು ಬೀಳ್ತಾ ಇರ್ತಕ್ಕಂಥದ್ದು ಆಯನ ಅಲ್ವಾ ಆಯನದಲ್ಲಿ ಉತ್ತರ ಅದೇ ಉತ್ತರಾರ್ಧ ಗೋಳದ ಬೇಸಿಗೆ ಯಾವಾಗ ಆಯನದಲ್ಲಿ ಅಂತ ಕೇಳಿದ್ರೆ ಆಗ ಕಟಕಾಯನ ಇವಾಗ ಮಕರಾಯನ ಇಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾನೆ ಅಥವಾ ಮಕರಾಯನ ಅಂತ ಕೊಟ್ಟಿದರೆ ಮಕರಾಯನ ಟಿಕ್ ಮಾಡಬೇಕಾಗಿತ್ತು ಇಲ್ಲಿ ಉತ್ತರಾರ್ಧ ಗೋಳದಲ್ಲಿ ಕಟಕಾಯನ ಇಲ್ಲಿ ನೋಡಿ ಕಟಕನ ಆಯನದ ಮೇಲೆ ಬೀಳ್ತಾ ಇರೋದು ಅಂದರೆ ಉತ್ತರಾರ್ಧ ಗೋಳದಲ್ಲಿ ಬೆಳಕು ಜಾಸ್ತಿ ಇರುತ್ತೆ ಅದೇ ನೀವು ಸಂಕ್ರಾಂತಿ ಬಗ್ಗೆ ಕೇಳಿದ್ರೆ ಉತ್ತರಾರ್ಧ ಗೋಳದಲ್ಲಿ ಯಾವಾಗ ಅಂದರೆ ಈ ಟೈಮು ಶರತ್ ಸಂಕ್ರಾಂತಿ ವೃತ್ತ ಅಲ್ಲ ಇದು ಉತ್ತರಾರ್ಧ ದಕ್ಷಿಣಾರ್ಧ ಗೋಳದಲ್ಲಿ ಯಾವಾಗ ಬೇಸಿಗೆ ಇರುತ್ತೆ ಅಂತ ಕೇಳಿದ್ರೆ ಮೇಷ ಸಂಕ್ರಾಂತಿ ಟೈಮಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಬೇಸಿಗೆ ಇರುತ್ತೆ ಯಾಕಂದರೆ ಸೂರ್ಯನ ಕಿರಣ ದಕ್ಷಿಣಾರ್ಧಗಳಲ್ಲಿ ಬೀಳುತ್ತೆ ಅರ್ಥ ಆಯ್ತಲ್ವಾ ಸಿಂಪಲ್ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಸೊ ಈ ಕ್ವಶನ್ಸ್ಗೆ ನಿಮ್ಗೆ ಅರ್ಥ ಸಿಕ್ತು ಸೊ ಆನ್ಸರ್ ಡಿಸೆಂಬರ್ ಟ್ವೆಂಟಿ ಟು ಫೈನ್ ಫೈನ್ ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಕಂಡುಗಳಿಗೆ ಯಾವುದು ಉಬ್ಬರ ವಿಳಿತಕ್ಕೆ ಅತ್ಯುತ್ತಮವಾದ ವ್ಯಾಖ್ಯೆಯವಾಗಿದೆ ಸಿ ಭೂಮಿ ಮೇಲೆ ಉಬ್ಬರ ವಿಳಿತ ಯಾವಾಗುತ್ತೆ ಟೈಡ್ ಲೈಪ್ ಟೈಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದು ಹೈಟೈಡ್ ಲೀಪ್ ಟೈಡ್ ಅಂತ ಕರಿತೀವಿ ಉಬ್ಬರ ವಿಳಿತ ಅಂದ್ರೇನು ಉಬ್ಬರ ವಿಳಿತ ಅಂದರೆ ಅಲೆಗಳು ಹಿಂಗೆ ಉಬ್ಬರ ವಿಳಿತ ಆಗ್ತಕ್ಕಂಥದ್ದು ಏನಕ್ಕಾಗುತ್ತೆ ಒಂದು ಜಾಸ್ತಿ ಆಗೋದು ಯಾವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅದು ಬಿಟ್ಟ್ರಿಂದ ಯಾವಾಗ ಜಾಸ್ತಿ ಆಗುತ್ತೆ ಸೂರ್ಯಚಂದ್ರಗಳು ಬಂದಾಗ ಜಾಸ್ತಿ ಆಗ್ತಕ್ಕಂಥದ್ದು ಗ್ರಹಣಗಳಲ್ಲಿ ಜಾಸ್ತಿ ಆಗುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಫಸ್ಟ್ ಆಪ್ಷನ್ ನೋಡಿ ನೀವು ಟ್ರೈ ಮಾಡಿ ನಾನು ಆಪ್ಷನ್ ಓದ್ತಾ ಇರ್ತೀನಿ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಓಕೆ ಫಸ್ಟು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುತ್ತಿರುವ ಶಕ್ತಿಯುತವಾದ ಸಾಗರದ ನೀರಿನ ಚಲನೆಯಿಂದಾಗಿ ಉಬ್ಬರ ಓಕೆ ವ್ಯಾಖ್ಯಾನ ಈ ಒಂದು ವ್ಯಾಖ್ಯಾನ ಕೊಡುತ್ತಾ ಉಬ್ಬರ ಅತ್ಯುತ್ತಮವಾದ ವ್ಯಾಖ್ಯಾನ ಡೆಫಿನಿಷನ್ ಕೇಳಿದ್ದಾನೆ ಸೊ ಇದು ಉಬ್ಬರ ಉಳಿದ ಡೆಫಿನೇಷನ್ ಆಗುತ್ತಾ ಸಾಧ್ಯ ಇಲ್ಲ ಇದು ಏನು ಬೇರೆ ಏನೋ ಕೊಟ್ಟಿದ್ದಾನೆ ಒಂದು ನೀರಿನ ಚಲನೆ ಬಗ್ಗೆ ಕೊಟ್ಟಿದ್ದಾನೆ ಅಷ್ಟೇ ನೀರಿನ ಚಲನ ಇದನ್ನು ಉಬ್ಬರ ಬೆಳಿತಾನಲ್ಲ ಹೈ ಟೈಟ್ ಲೀಪ್ ಟೈಟ್ ಅಂದರೆ ತುಂಬ ಮೇಲೋಗೋದು ತುಂಬ ಕೆಳಕೋಬೋದು ನೆಕ್ಸ್ಟ್ ಬನ್ನಿ ವೈವಿಧ್ಯತೀಮಯ ಸಾಂದ್ರತೆಯೋ ಅಂದ್ರೆ ಸಮುದ್ರದ ನೀರಿನ ವೃತ್ತಾಕಾರದ ಚಲನೆ ವೃತ್ತಾಕಾರದ ಚಲನೆ ಸುಳಿತರಂಗ ಚಲನೆಗೆ ಉಬ್ಬರ ಬೆಳೀತಾ ಕಾರಣ ನೋವೆ ಸೂರ್ಯ ಮತ್ತು ಚಂದ್ರ ವೃತ್ತಾಕ್ಷಣ ಬಲದಿಂದ ಸಮುದ್ರದ ನೀರು ಕಾಲಿಕವಾಗಿ ಏರುವ ಮತ್ತು ಇಳಿಯುವಿಕೆ ನೋಡಿ ನಾನು ನಿಮ್ಗೆ ಏನು ಹೇಳಿದೆ ಏರುವ ಮತ್ತು ಇಳಿಯುವಿಕೆ ಕರೆಕ್ಟ್ ಅಲ್ವಾ ದಿಸ್ ಇಸ್ ಅ ರೈಟ್ ಆನ್ಸರ್ ನಾಲ್ಕನೇ ನೋಡಿ ಕೇಂದ್ರ ಭಾಗದಲ್ಲಿ ಕಡಿಮೆ ಒತ್ತಡವಿದ್ದು ಸುತ್ತಲಿನ ಅಧಿಕ ಒತ್ತಡ ಪ್ರಯುಕ್ತ ಚಲಿಸುವ ಮಾರುತದ ವಿಧ ಉಬ್ಬರ ವಿಳಿತಕ್ಕೂ ಮಾರುತಕ್ಕೂ ವ್ಯತ್ಯಾಸ ಇಲ್ಲ ಇದು ಜಲಗೋಳದಲ್ಲಿ ಬರ್ತಕ್ಕಂಥದ್ದು ಮಾರುತ ಬರೋದು ವಾಯುಗೋಳ ಅಟ್ಮಾಸ್ಫಿಯರ್ ಬರ್ತಕ್ಕಂಥದ್ದು ಇದು ಹೈಡ್ರೋಸ್ಫಿಯರ್ ಬರ್ತಕ್ಕಂಥದ್ದು ಸೊ ದ ರೈಟ್ ಆನ್ಸರ್ ಇಸ್ ದಿಸ್ ವನ್ ಸಿ ಉಬ್ಬರ ವಿಳಿತ ಇನ್ನೊಂದು ಕ್ವಶನ್ ಬರುತ್ತೆ ನಿಮಗೆ ಯಾವಾಗ ಜಾಸ್ತಿ ಇರುತ್ತೆ ಯಾವಾಗ ಕಮ್ಮಿ ಇರುತ್ತೆ ಅಂತ ಸೊ ಒಬ್ಬರ ಯಾವಾಗ ಆಗುತ್ತೆ ಅಂದರೆ ಭೂಮಿ ಇದೆ ಅಲ್ವಾ ಭೂಮಿ ಅರ್ಥ ಓಕೆ ಭೂಮಿ ಚಂದ್ ಒಂದು ನಿಮಿಷ ಇಲ್ಲಿ ಬರೆಯೋಣ ಭೂಮಿ ಚಂದ್ರ ಸೂರ್ಯ ಆಯ್ತಾ ಸೂರ್ಯ ಅರ್ಥ ಚಂದ್ರ ಇದು ಎಲ್ಲ ನೇರವಾಗಿದ್ದಾಗ ಮಾ ಆಗ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಉಬ್ಬರ ಬೆಳಿತ ಆಗ್ತಕ್ಕಂಥದ್ದು ಓಕೆ ಯಾಕೆ ಹೇಳಿ ಗುರುತ್ವಾಕರ್ಷಣ ಬಲ ಎಳದಾಟ ಆಗುತ್ತೆ ಇಲ್ಲಿಂದ ಏನು ಇಳಿತಾನೆ ಇಲ್ಲಿಂದ ಏನು ಇಳಿತಾನೆ ಗುರುತ್ವಾಕರ್ಷಣ ಬಲ ನಡೀ ಇರುತ್ತೆ ಅದರಿಂದ ಆಗುತ್ತೆ ಜಾಸ್ತಿ ಉಬ್ಬರ ಬೆಳಿತ ಆಗ್ತಕ್ಕಂಥದ್ದು ಅದೇ ಇದು ಲಂಬವಾಗ ಲಂಬವಾದಾಗ ಅಂದರೆ ಇಲ್ಲಿ ಸೂರ್ಯ ಇಲ್ಲಿರ್ತಾನೆ ಭೂಮಿ ಇಲ್ಲಿರ್ತಾನೆ ಚಂದ್ರ ಇರ್ತಾನೆ ಅಂತ ಇಟ್ಕೊಳ್ಳಿ ಇದು ಲಂಬ ಲಂಬ ಕೋನೆ ಎಲ್ಲ ನೈಂಟಿ ಡಿಗ್ರಿ ಇಲ್ಲಿರ್ತಾರೆ ಇಲ್ಲಿ ಏನಾಗುತ್ತೆ ಕಮ್ಮಿ ಆಗುತ್ತೆ ಇಲ್ಲೇನಾಗುತ್ತೆ ಕಮ್ಮಿ ಆಗುತ್ತೆ ಈ ಕಡೆ ಇಳಿತಾನೆ ಈ ಕಡೆ ಇರ್ತಾನೆ ಈಕ್ವಲ್ ಆಗಿ ಹೇಳೋಕ್ಕಾಗಲ್ಲ ಇಲ್ಲಿ ಉಬ್ಬರ ಎಳಿತಾ ಕಮ್ಮಿ ಇರುತ್ತೆ ಅತಿ ಇದ್ದಾಗ ನೇರವಾಗಿದ್ದಾಗ ಅತಿ ಹೆಚ್ಚು ಇರುತ್ತೆ ಇದು ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಈ ಕ್ವಶನ್ನು ಕೂಡ ಬಂದಿದೆ ಡೈರೆಕ್ಟಾಗಿ ಕೇಳಿದಾನೆ ಎಕ್ಸಾಮ್ ಎಕ್ಸಾಮಲ್ಲಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಗೋಳಾದ್ಯಂತ ಹಗಲು ರಾತ್ರಿಗಳು ಸಮಾನ ಆಗಿರುತ್ತೆ ಆಗ ಸೂರ್ಯ ನೇರ ಕಿರಣಗಳು ಬೀಳುವುದು ಇದರ ಮೇಲೆ ಗೋಳ ಆದ್ಯಂತ ಯಾವಾಗ ಹಗಲು ರಾತ್ರಿ ಸೇಮ್ ಇರುತ್ತೆ ಅಂದರೆ ಈಗ ಒಂದು ಭೂಮಿ ತೊಗೊಂಡ್ರೆ ಇದು ಉತ್ತರಾರ್ಧ ಗೋಳ ಇದು ದಕ್ಷಿಣಾರ್ಧ ಗೋಳ ಅಂತ ತಗೋತೀರ ಯಾವಾಗ ಹಗಲು ರಾತ್ರಿ ಸೇಮ್ ಇರೋಕ್ಕೆ ಸಾಧ್ಯ ಒಂದು ಸೂರ್ಯನ ಕಿರಣ ಡೈರೆಕ್ಟಾಗಿ ಸಮಭಾಜಕ ವೃತ್ತದ ಮೇಲೆ ಹಿಂಗೆ ಬೀಳ್ತಾ ಇರಬೇಕು ಅಲ್ವಾ ಇಲ್ಲಿದ್ದಾಗ ಏನಾಗುತ್ತೆ ಈ ಸೈಡು ಆಯನ ಸೈಡ್ ಆಗುತ್ತೆ ಹಿಂಗೆ ಓರೆ ಆಗಿರೋದ್ರಿಂದ ಹಿಂಗೆ ಬೀಳ್ತಾ ಇರುತ್ತೆ ಇದು ಈ ಫೇಸು ಅಂದರೆ ಇದು ಪೂರ್ವಾರ್ಧ ಪಶ್ಚಿಮಾರ್ಧ ಅಂತ ಡಿವೈಡ್ ಮಾಡ್ಬೋದು ಇಲ್ಲಿ ಕೇಳಿದ್ದೇನು ಗೋಳಾದ್ಯಂತ ಹಗಲು ರಾತ್ರಿ ಯಾವ ಯಾವ ಗೋಳದಲ್ಲಿ ಅಂತ ಕೇಳಿರೋದು ಅದು ಉತ್ತರಾರ್ಧ ಗೋಳ ಆಗಲಿ ದಕ್ಷಿಣಾರ್ಧ ಗೋಳ ಆಗಲಿ ಅಲ್ವಾ ಯಾವ ಗೋಳದಲ್ಲಿ ಹಗಲು ರಾತ್ರಿ ಸೇಮ್ ಇರುತ್ತೆ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಹಗಲು ಸೇಮ್ ಇರುತ್ತೆ ರಾತ್ರಿನ ಸೇಮ್ ಇರುತ್ತೆ ಇಲ್ಲಿ ಕಂಪ್ಲೀಟ್ ರಾತ್ರಿ ಇರುತ್ತೆ ಅಂತ ನಿಮ್ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಿಮ್ಗೆ ಹೇಳಿದೆ ಯಾವಾಗ ಆಯನ ಅಂದರೆ ಸಂಕ್ರಾಂತಿ ಟೈಮ್ ಯಾವ ಸಂಕ್ರಾಂತಿ ಮೇಷ ಆಗಿರ್ಬೋದು ಅದು ಕಟಕ್ ಆಗಿರ್ಬೋದು ಅಲ್ವಾ ಅಂದರೆ ಇಲ್ಲಿ ನಾವು ಏನು ನೋಡಬೇಕು ಆಪ್ಷನ್ ಫಸ್ಟ್ ಚೆಕ್ ಮಾಡಬೇಕು ಧ್ರುವಗಳಲ್ಲ ಧ್ರುವಗಳಾಗಕ್ಕೆ ಚಾನ್ಸ್ ಆಗಲ್ಲ ಕರ್ನಾಟಕ ಸಂಕ್ರಾಂತಿ ವೃತ್ತದಲ್ಲ ಚಾನ್ಸ್ ಇಲ್ಲ ಇದು ಆಯಾನದಲ್ಲಿ ಬರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಇದು ಚಾನ್ಸ್ ಇಲ್ಲ ಇರೋದೇ ಸಮಭಾಜಕ ವೃತ್ತ ಇಲ್ಲ ಇಲ್ಲಿ ನೋಡಿ ಇದು ಇದು ಸಂಕ್ರಾಂತಿ ಅಂತ ಕೊಟ್ಟಿದ್ರೆ ಬರೀ ಅವಾಗ ಇದು ರೈಟ್ ಆಗ್ತಿತ್ತು ಇಲ್ಲ ಸಮಭಾಜಕ ವೃತ್ತ ಯಾಕಂದರೆ ಇಲ್ಲಿ ನೋಡಿ ಇದು ಸಮಭಾಜಕ ವೃತ್ತದ ಮೇಲೆ ಮಾರ್ಚ್ ಇಪ್ಪತ್ತು ಎರಡರ ಟೈಮಲ್ಲಿ ಬೀಳೋದು ಅದು ಬಿಟ್ಟರೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಟೈಮಲ್ಲಿ ಈ ಕಡೆ ಬೀಳ್ತಕ್ಕಂಥದ್ದು ಅದನ್ನು ಡ್ರಾಯಿಂಗು ಕೂಡ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಇದು ಈ ಕಂಪ್ಲೀಟ್ ಬೆಳಕೆ ಇರುತ್ತೆ ಅದೇ ಇದು ಹಿಂಗೆ ಇಲ್ಲಿ ಮೂರು ತಿಂಗಳು ಇಲ್ಲಿ ಮೂರು ತಿಂಗಳು ಬಿಟ್ಕೊಂಡು ಹಿಂಗೆ ಆರು ತಿಂಗಳು ಬಿಡ್ಕೊಂಡು ಇದಕ್ಕೆ ಬಂದಾಗ ಇದು ಕಂಪ್ಲೀಟ್ ಬೆಳಕಿರುತ್ತೆ ಅಲ್ಲಿಗೆ ಸೂರ್ಯ ಕಿರಣ ಈ ಎರಡು ಟೈಮಲ್ಲೂ ಕೂಡ ಸಮಭಾಜಕ ವೃತ್ತದ ಮೇಲೆ ಡೈರೆಕ್ಟಾಗಿ ಬೆಳೀತಾ ಇರ್ತಾನೆ ಸ್ಯಾನ್ಸರ್ ಏನು ಸಮಭಾಜಕ ವೃತ್ತ ಇದು ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡ್ರೆ ಚುಟಕಿ ಓಡಿಸ್ಲಾ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ ಫೈನ್ ಓಕೆ ಬನ್ನಿ ನಾವು ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಎಲ್ಲಿದ್ವಿ ನಾವು ಹಾ ಇದಾಯ್ತಲ್ವಾ ಇಪ್ಪತ್ನಾಲ್ಕನೇ ಕ್ವಶನ್ ಸಾಮಾಜಿಕ ವೃತ್ತ ಇದಾಯ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಭೂಮಿಯು ತನ್ನ ಅಕ್ಷದ ಮೇಲೆ ಚಲಿಸುತ್ತಾ ಒಂದು ಸುತ್ತು ಬರಲು ನಿಖರವಾಗಿ ತಗೊಳ್ಳುವ ಸಮಯ ಸಿ ತನ್ನ ಅಕ್ಷ ತನ್ನ ಅಕ್ಷ ಅಂದ್ರೆ ತನ್ನ ಸುತ್ತ ತಾನು ಸುತ್ತ ನಿಮ್ಗೆ ಗೊತ್ತಲ್ವ ಭೂಮಿ ಇದು ಸೂರ್ಯ ಅಂದರೆ ಭೂಮಿ ತನ್ನ ಸುತ್ತ ತಾನು ಸುತ್ತಕೊಂಡು ಸುತ್ತಕೊಂಡು ಸೂರ್ಯನ ಸುತ್ತನೂ ಸುತ್ತಕೊಂಡು ಸುತ್ತ ಸುತ್ತಾನೆ ಅಲ್ವಾ ತನ್ನ ಸುತ್ತ ತಾನು ಸುತ್ತ ಅಕ್ಷ ಭ್ರಮಣ ಅಂತ ಕರಿತೀವಿ ತನ್ನ ಅಕ್ಷದ ಸುತ್ತಕ್ಕೆ ಎಷ್ಟು ತಗೊಳ್ಳುತ್ತೆ ಅಂತ ಕೇಳಿದರೆ ಈಗ ತನಕ ನಿಮಗೆ ತಿಳಿಸಿದ್ದೆ ನಾನು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡು ಸೊ ಇಸ್ ದ ರೈಟ್ ಆನ್ಸರ್ ಆ್ಯನ್ಸರ್ ನಾನು ಹೇಳಕ್ಕಿಂತ ಮುಂಚೆ ಪಾಸ್ ಮಾಡಿ ಸ್ನೇಹಿತರೆ ಆ್ಯಂಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ಭೂಮಿಯ ಆಕಾರವನ್ನು ಅತ್ಯುತ್ತಮವಾಗಿ ವಿವರಿಸಲು ಬಳಸಬಹುದಾದ ಶಬ್ದ ಯಾವುದು ಯಾವ ಶಬ್ದದಲ್ಲಿ ಬಳಸ್ತಾರೆ ಆಕಾರ ಭೂಮಿ ಆಕಾರ ನಾನು ಇದನ್ನು ಕೂಡ ನಾನು ಫಸ್ಟ್ ವೀಡಿಯೋದಲ್ಲಿ ಸೆಟ್ ಒನ್ನಲ್ಲಿ ಕಂವರ್ ಮಾಡಿದ್ದೀನಿ ಅದಕ್ಕೆ ಯಾವಾಗಲೂ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗ್ಬೇಕು ಸ್ನೇಹಿತರೆ ಬೇಸಿಕ್ಸ್ ಚಾಪ್ಟರ್ ವೈಸ್ ಓದಿ ಅಂದ್ರೆ ಅದಕ್ಕೆ ನಾನು ಸೊ ನಮ್ಮ ಭೂಮಿ ಏನು ತಿರುಗುತ್ತಲ್ಲ ಅದು ಕಂಪ್ಲೀಟ್ ವೃತ್ತಾಕಾರ ಇಲ್ಲ ಗೋಳಾಕಾರವಾಗಿ ಇರತಕ್ಕಂಥದ್ದು ಇದನ್ನ ನ್ಯೂಟನ್ ಹೇಳ್ದ ಇಲ್ಲಿ ಗೋಳ ಸಮಾಜ ಗೋಳಾಕಾರದಲ್ಲದೆ ಧ್ರುವದಲ್ಲಿ ಚಪ್ಪಟೆ ಆಗಿದೆ ಅಂತ ನ್ಯೂಟನ್ ಹೇಳ್ದ ಅದಕ್ಕೆ ಏನಂತ ಕರೆದವನು ಜಿಯೋಯ್ಡ್ ಅಂತ ಕರೆದ ಜಿಯೋಯ್ಡ್ ಅಂತ ಕರೆದ ಓಕೆ ದ ರೈಟ್ ಆನ್ಸರ್ ಇಸ್ ಜಿಯಾಟ್ ಫೈನ್ ಫೈನ್ ನೆಕ್ಸ್ಟ್ ಇಪ್ಪತ್ತೆಂಟನೇದು ಬನ್ನಿ ಭೂಮಿಯ ದೈನಂದ ಚಲನೆಯ ವೇಗವು ಗರಿಷ್ಠವಾಗಿರುವುದು ಎಲ್ಲಿ ಎಲ್ಲಿ ಗರಿಷ್ಠ ಈ ತನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಭೂಮಿ ತಿರುಗದು ದೈನಂದ ಚಲನೆಯನ್ನು ನಾನು ಈಗ ತನ ಹೇಳಿದೆ ಎಲ್ಲಿ ತಿರುಗುತ್ತೆ ಗರಿಷ್ಠ ಅಂದರೆ ಅತಿ ಹೆಚ್ಚು ಕನಿಷ್ಠ ಅಂದರೆ ಕಮ್ಮಿ ಸಮವಾಜಕೃತದಲ್ಲಿ ಗರಿಷ್ಠವಾಗಿ ತಿಳಿದಕ್ಕಂಥದ್ದು ಓಕೆ ದಿಸ್ ಇಸ್ ದ ರೈಟ್ ಆನ್ಸರ್ ಫೈನ್ ಫೈನ್ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಭೂಮಿ ತನ್ನ ಅಕ್ಷದ ಮೇಲೆ ಒಂದು ಸುತ್ತು ಬರಲು ಬೇಕಾಗುವ ನಿಖರವಾದ ಇದು ಆ್ಯಕ್ಚುಲಿ ಇದು ನಿಖರ ಅಲ್ಲ ಇದು ಸರಾಸರಿ ಸರಾಸರಿ ಓಕೆ ಸರಾಸರಿ ನಾನು ಈಗ ತಾನೆ ನಿಮಗೆ ನಿಖರವಾಗಿ ಅಂದರೆ ನಿಖರವಾಗಿ ಎಷ್ಟು ಬೇಕು ಇಪ್ಪತ್ತ್ಮೂರು ಗಂಟೆ ಇವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡ್ಸ್ ಬೇಕು ನಿಖರ ಪರ್ಫೆಕ್ಟ್ ಟೈಮ್ ಸರಾಸರಿ ಏನು ಮಾಡ್ತೀವಿ ಸರಾಸರಿ ಏನು ತಗೋತೀವಿ ನಾವು ಇಪ್ಪತ್ನಾಲ್ಕು ಗಂಟೆ ತಗೋತೀವಿ ಅಲ್ವಾ ಆವ್ರೇಜ್ ಆಗ ಮಾಡ್ಬಿಡ್ತೀವಿ ಮಾಡ್ಬಿಡ್ತಿವಿ ಇಪ್ಪತ್ನಾಲ್ಕು ಗಂಟೆ ಡೆಗ್ರಿ ಅಂತ ತಗೋತೀವಿ ಇದನ್ನು ತೂಗ್ಸಕ್ ಏನು ಮಾಡ್ತೀವಿ ನಾವು ಒಂದಿನ ಎಕ್ಸ್ಟ್ರಾನ ಲೀಪ್ ಇರಲ್ಲ ಹಾಕೋತೀವಿ ಅಲ್ವಾ ಫೈನ್ ನೆಕ್ಸ್ಟ್ ಬನ್ನಿ ಭೂಮಿಯ ಗಾತ್ರ ಒಂದು ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದವರು ಯಾರು ಭೂಮಿನ ಅಳತೆ ಮಾಡಿದ್ದೆ ಯಾರು ಫಸ್ಟ್ ಹೇಳಿ ಫಟಾಫಟ್ ಅಂತೇಳಿ ಸೂಪರ್ ಇದು ನಾವು ಫಸ್ಟ್ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೈನ್ ಹೇಳಿದ್ದೆ ನಾನು ಐಸಾಕ್ ನ್ಯೂಟನ್ ಏನ್ ಅವನು ಭೂಮಿ ಹೆಂಗಿದೆ ಅಂತ ಹೇಳ್ದ ಗೆಲುವು ಏನು ಹೇಳ್ತಾನೆ ಕೊಪ್ಪರ್ ನಿಕಸ್ ಏನು ಹೇಳ್ತಾನೆ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ತಿಳಿಸಿ ಸ್ನೇಹಿತರೆ ಫೈನ್ ಈ ಒಂದು ಪ್ರಶ್ನೆಗೆ ಉತ್ತರ ಎರಸ್ ಎರಸ್ ಎರಟೋನಸ್ತನೀಸ್ ಅಂತಕ್ಕಂಥವ್ನು ಇವನು ಭೂಮಿಯ ಅಳತೆ ಮಾಡೋಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಓಕೆ ಮೊದಲ ಮೊಟ್ಟ ಮೊದಲ ಬಳಿ ಅಳತೆ ಮಾಡಿರ್ತಕ್ಕಂಥವ್ನು ರೈಟ್ ಆನ್ಸರ್ ಡಿ ಫೈನ್ ಓಕೆ ಯಾವಾಗಲೂ ಭೂಮಿಯಿಂದ ಚಂದ್ರನು ಒಂದೇ ಪಾರ್ಶ್ವ ಗೋಚರಿಸ್ತಾರೆ ವೆರಿ ನೈಸ್ ಆನ್ಸರ್ ಇದು ವೆರಿ ಗುಡ್ ಭೂಮಿ ಸುತ್ತ ಚಂದ್ರ ಸುತ್ತಾನೆ ನಿಮ್ಗೆ ಗೊತ್ತಿದೆ ಯಾವಾಗಲೂ ಚಂದ್ರ ಒಂದೇ ಸುತ್ತ ಸುತ್ತೋದೋ ಒಂದೇ ಸುತ್ತ ಒಂದೇ ಫೇಸ್ ನಮಗೆ ಕಾಣಿಸ್ತಾ ಇರುತ್ತೆ ಏನಕ್ಕೆ ಚಂದ್ರನ ಒಂದೇ ಫೇಸ್ ನಮಗೆ ಕಾಣುತ್ತೆ ಹೇಳಿ ಭೂಮಿ ಸುತ್ತ ಚಂದ್ರ ಸುತ್ತನಲ್ಲ ಅವನು ಒಂದೇ ಫೇಸ್ ಮಾತ್ರ ಕಾಣುತ್ತೆ ಇನ್ನೊಂದು ಫೇಸ್ ಕಾಣಲ್ಲ ರೇರ್ ಸೈಡ್ ಅಂತ ಕರಿತೀವಿ ಅದನ್ನಲ್ವ ನಾವು ಇವಾಗ ಏನು ಚಂದ್ರನ ಮಾಡಿದ್ವಿ ರೇರ್ ಸೈಡ್ನ ಈ ಒಂದು ರೀಜನ್ ದಕ್ಷಿಣ ಧ್ರುವದ ರೀಜನ್ಗೆ ನಮ್ಮ ಒಂದು ಸ್ಯಾಟ್ಲೈಟ್ನ ನಾವು ಸಾಫ್ಟ್ ಲಾಂಚ್ ಅಂದರೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕು ಅಂತ ಟ್ರೈ ಮಾಡಿದ್ವಿ ಆದರೆ ಆಗಲಿಲ್ಲ ಅಲ್ವಾ ಏನಕ್ಕೆ ಕೇಳಿ ಈ ರೇರ್ ಸೈಡ್ ಅಂದರೆ ಹಿಂದಿನ ಭಾಗದಲ್ಲಿ ಮಾಡಕ್ಕೆ ಹೋಗಿತ್ತು ಅಲ್ಲಿ ಸೂರ್ಯನ ಕಿರಣ ಬೀಳಲ್ಲ ನಮಗೆ ಒಂದೇ ಸೈಡ್ ಕಾಣಕ್ಕೆ ಏನು ಕಾರಣ ಹೇಳಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಹೇಳಿ ಇದ್ರ ತಿಳ್ಕೋಬೇಕು ನೀವು ಟೆಕ್ನಿಕಲಿ ತಿಳ್ಕೋಬೇಕು ಏನು ಅಂತ ಚಂದ್ರನು ಉಪಜಾದಲ್ಲಿ ಇರುತ್ತಾನೆ ಚಂದ್ರನಿಗೆ ಅಕ್ಷಭ್ರಮಣೆ ಇಲ್ಲ ಒಂದು ಭಾಗ ಮಾತ್ರ ಬೆಳಕನ್ನು ಪ್ರತಿಫಲಿಸುತ್ತದೆ ಯಾಕೆ ಇನ್ನೊಂದು ಭಾಗ ಪ್ರತಿಫಲಿಸಲ್ವಾ ಅದು ಪ್ರತಿಫಲಿಸುತ್ತೆ ನೆಕ್ಸ್ಟ್ ಚಂದ್ರನ ಚಲನೆ ಮತ್ತು ಕಕ್ಷಾಚಲನೆಗಳ ಎರಡು ಅವಧಿಗಳು ಸಮಾನ ಆಗಿರುತ್ತೆ ಯಾವುದೇ ಆನ್ಸರ್ ತಿಳಿಸಿ ವೆರಿ ಗುಡ್ ಕ್ವಶನ್ ಇದು ಓಕೆ ಆನ್ಸರ್ ತಿಳಿಸಿದ್ರ ಅನ್ಕೋತೀನಿ ಈ ಕ್ವಶನ್ಗೆ ಆನ್ಸರು ಡಿ ಏನು ಗೊತ್ತಾ ಭೂಮಿ ಸುತ್ತ ಚಂದ್ರ ಏನು ಸುತ್ತನಲ್ಲ ಅವನು ತನ್ನ ಸುತ್ತ ತಾನು ಸುತ್ತಕೊಂಡು ಭೂಮಿ ಸುತ್ತ ಸುತ್ತಬೇಕಲ್ಲ ಅದಕ್ಕೆ ತಗೊಳ್ಳೋ ಟೈಮ್ ಎರಡು ಒಂದೇ ಅರ್ಥ ಆಯ್ತಲ್ವಾ ಈಗ ನಾವು ಇಲ್ಲಿ ಭೂಮಿ ಚಂದ್ರ ನೋಡ್ತಾ ಇದ್ದೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತೊಗೊಳ್ಳಿ ಭೂಮಿಗೆ ಚಂದ್ರ ಭೂಮಿ ಸುತ್ತ ಸುತ್ತಕ್ಕೆ ಸುಮ್ಮನೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅದು ಕರೆಕ್ಟ್ ಆಗಿರೋದಲ್ಲ ಸುಮ್ಮನೆ ಯಾವುದೋ ಒಂದು ಅಂಕಿಅಂಶ ತಗೊಂಡು ಎಕ್ಸಾಪಲ್ ಕೊಡ್ತಾನೆ ಭೂ ಭೂಮಿಗೆ ಈಗ ಇಲ್ಲಿದ್ದೀವಿ ನಾವು ಅಂತ ಇಟ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಚಂದ್ರ ಇಲ್ಲಿಂದ ಚಂದ್ರ ಭೂಮಿ ಸುತ್ತ ಹಿಂಗೆ ಸುತ್ತಕೊಂಡು ತಾನು ತನ್ನ ಸುತ್ತ ಒಂದು ಸುತ್ತಕ್ಕೆ ಎಷ್ಟು ಎರಡು ಈಕ್ವಲ್ ಆಗಿದೆ ಅಂತ ಅರ್ಥ ಕಕ್ಷ ಅಂದರೆ ಅಕ್ಷಚಲನ ಚಲನೆ ಎರಡು ಸಮವಾಗಿದೆ ಅಂದರೆ ಈಗ ಭೂಮಿ ಇಲ್ಲಿ ಸಿರಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ನಮ್ಮ ಭೂಮಿ ಅಂದರೆ ಸಾರಿ ಚಂದ್ರ ಇಲ್ಲಿ ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭೂಮಿ ಸುತ್ತ ಅವ್ನು ಭೂಮಿಯ ಸುತ್ತ ಒಂದು ಸುತ್ತ ಬರೋಕ್ಕೆ ಎರಡು ದಿನ ಬೇಕು ಅಂತ ಇಟ್ಕೊಳ್ಳಿ ತನ್ನ ಸುತ್ತ ತಾನು ಸುತ್ತಕ್ಕೆ ಕೂಡ ಎರಡೇ ದಿನ ಬೇಕು ಅಂದರೆ ಅರ್ಥ ಅವನು ಇಲ್ಲಿ ಸುತ್ತಕೊಂಡು ತನ್ನ ಸುತ್ತ ತಾನು ಸುತ್ತಕ್ಕೆ ಸುತ್ತಕೊಂಡು ಸುತ್ತಕೊಂಡು ಭೂಮಿನ ಸುತ್ತಕ್ಕೆ ಎಷ್ಟು ದಿ ಎರಡು ಈಕ್ವಲ್ ಆಗಿರೋ ಟೈಮು ಅಂದರೆ ಎಗೈನ್ ಅವ್ನು ಇಲ್ಲಿ ಬರೋಷ್ಟರಲ್ಲಿ ತನ್ನ ಸುತ್ತ ತಾನು ಸುತ್ತಕ್ಕೆ ಭೂಮಿ ಸುತ್ತ ಕಂಪ್ಲೀಟ್ ಒಂದು ರೌಂಡ್ ಆಗಿರಬೇಕು ಅದರಿಂದ ನಮ್ಗೆ ಯಾವಾಗಲೂ ಒಂದೇ ಪ್ರತಿದಿನ ನಾನು ನಮಗೆ ಒಂದೇ ಫೇಸ್ ಕಾಣೋದು ಅರ್ಥ ಆಯ್ತಲ್ವಾ ದ ರೈಟ್ ಕ್ವಶನ್ ಇಸ್ ರೈಟ್ ಆನ್ಸರ್ ಇಸ್ ಡಿ ಒನ್ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಅಧಿಕ ಭರತವು ಸಂಭವಿಸುವುದು ಯಾವಾಗ ಸಿ ಅಧಿಕ ಭರತ ಯಾವಾಗ ಸಂಭವ ಈಗ ತನಕ ನಿಮಗೆ ನಾನು ಭರತ ಉಬ್ಬರ ವಿಳಿತದ ಬಗ್ಗೆ ಹೇಳ್ತಾ ಹೋಗ್ತೇವೆ ಹೇಳಿ ಟಕ್ ಟಕ್ಕಂದ್ರೆ ಚಂದ್ರ ಭೂಮಿಗೆ ಸಮೀಪದಲ್ಲಿದ್ದಾಗ ಚಂದ್ರನ ಭೂಮಿಯಿಂದ ದೂರವಿದ್ದಾಗ ಚಂದ್ರ ಸೂರ್ಯ ಮತ್ತು ಭೂಮಿಗಳು ಲಂಬದಲ್ಲಿದ್ದಾಗ ಚಂದ್ರ ಸೂರ್ಯ ಮತ್ತು ಭೂಮಿಗಳೆರಡಲ್ಲೂ ಒಂದೇ ರೇಖೆ ಸರಳ ರೇಖೆದಲ್ಲಿದ್ದಾಗ ಯಾವಾಗ ಎಸ್ ಯು ಆರ್ ರೈಟ್ ಕರೆಕ್ಟ್ ಆನ್ಸರ್ ಹೇಳಿ ಡಿ ಚಂದ್ರ ಸೂರ್ಯ ಮತ್ತು ಭೂಮಿಗಳೆರಡು ಒಂದೇ ಸರಳ ರೇಖೆದಾಗ ಅಧಿಕ ಭರತ ಆಗುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಉತ್ತರ ಧ್ರುವ ಪ್ರದೇಶಗಳಲ್ಲಿ ಆರು ತಿಂಗಳು ದೀರ್ಘ ಹಾಗಲು ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಆರು ತಿಂಗಳು ದೀರ್ಘ ರಾತ್ರಿ ಅವಧಿಗಳು ಉಂಟಾಗುವುದು ಏಕೆ ಏಕೆ ಉಂಟಾಗುತ್ತೆ ನೋಡಿ ನಾನು ಅದನ್ನು ಫಿಗರ್ ನಿಮಗೆ ಋತುಗಳ ಇದು ಕೂಡ ಋತುಮಾನಗಳಿದೆಯಲ್ಲ ನಾನು ನಿಮಗೆ ವಾಯುಗೋಳ ಅಂತ ನಾನು ಏನು ಹೇಳಿದೆ ನಿಮಗೆ ಚಾಪ್ಟರ್ ಮಾಡಿದ್ದೀನಿ ಅಂತ ಕಂಪ್ಲೀಟ್ ಏಳು ವಿಡಿಯೋ ಸೀರೀಸ್ ಮಾಡಿದ್ದೀನಿ ಅದರಲ್ಲಿ ಇರೋ ಸೀಸನ್ದ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೋನ್ ಮಾಡಿದ್ದೆ ಒಂದು ಪಾರ್ಟಲ್ಲಿ ಏಳು ಪಾರ್ಟ್ ಇದೆ ಅದ್ರ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು ಸಿಗುತ್ತೆ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ನೀವು ಲಾಸ್ಟ್ ವಿಡಿಯೋ ನೋಡಿ ಸೆಟ್ ಒನ್ ಈ ಜಿಯೋಗ್ರಫಿ ಎಮ್ ಸಿಕ್ಕೋದು ಅಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ವಾಯುಗೋಳದಲ್ಲಿ ಒಂದು ಆಗಿ ನಾನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ ನೋಡಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಫೈನ್ ಸೊ ಈ ಕ್ವೆಶನ್ಗೆ ಆನ್ಸರ್ ಏನು ಮೊದಲನೇದೇನು ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುವುದರಿಂದ ಅದರಿಂದ ಆಗುತ್ತಾ ಎರಡನೇದು ಭೂಮಿಯು ತನ್ನ ಕಕ್ಷಪಾತ್ರೆಯ ಕಡೆಗೆ ಓರೆಯಾಗುವುದರಿಂದ ಇದರಿಂದ ಇದರಿಂದಾಗುತ್ತಾ ಭೂಮಿಯು ಪರಿಭ್ರಮಣದಿಂದ ಭೂಮಿಯ ಅಕ್ಷ ಪರಿಭ್ರಮಣದಿಂದ ಆಗತ್ತಾ ನೋಡಿ ಏನಿರೋದು ಉತ್ತರ ಧ್ರುವ ಪ್ರದೇಶಗಳಲ್ಲಿ ಆರು ತಿಂಗಳ ದೀರ್ಘ ಆಗಲು ದಕ್ಷಿಣ ಧ್ರುವ ಪ್ರದೇಶ ಆರು ತಿಂಗಳ ದೀರ್ಘರಾತ್ರಿ ಇದು ಯಾವ ಟೈಮಲ್ಲಿ ಆಗುತ್ತೆ ಮೇಷ ಅಂದರೆ ಸಂಕ್ರಾಂತಿ ಟೈಮಲ್ಲಿ ಆಗುತ್ತೆ ಸಂಕ್ರಾಂತಿ ಅಂದರೆ ಮೇಷ ಸಂಕ್ರಾಂತಿ ಶರತ್ ಸಂಕ್ರಾಂತಿ ಟೈಮಲ್ಲಿ ಆದರೆ ಅದಕ್ಕೆ ಕಾರಣ ಏನು ಭೂಮಿಯು ಸೂರ್ಯನ ಸುತ್ತ ಸುತ್ತಿರೋದ್ರಿಂದ ಆಗುತ್ತೆ ಭೂಮಿ ತನ್ನ ಕಕ್ಷ ಪಾತಾಳಿದ ಕಡೆಗೆ ಓರೆಯಾಗೋದ್ರಿಂದ ಭೂಮಿಯ ಅಕ್ಷ ಪರಿಭ್ರಮಣದಿಂದ ಓಕೆ ಹೇಳಿ ಆನ್ಸರ್ ಮಾಡಿ ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ ಏನಕ್ಕೆ ಹೇಳಿ ಭೂಮಿ ಸುತ್ತ ಸುತ್ತಾನೆ ಅದರಿಂದ ಆಗುತ್ತೆ ಅಂದರೆ ಬಟ್ ಮೇನ್ ಇಲ್ಲಿ ನೋಡಿ ಎಲ್ಲ ಆಪ್ಷನ್ ಸರಿ ಇದ್ದಾಗ ನಾವು ಕರೆಕ್ಟ್ ಮೇನ್ ಇಂಪಾರ್ಟೆಂಟ್ನ ತಿಳ್ಕೊಬೇಕು ಯಾಕೆ ಹೇಳಿ ಭೂಮಿ ತನ್ನ ಕಕ್ಷಪಾತಾಳೆ ಕಡೆ ಆಗಿದೆ ಕಕ್ಷಪಾತಾಳಿಯ ಭೂ ಕಕ್ಷ ಕಡೆ ಕಡೆ ಅರವತ್ತಾರೂವರೆ ಅಷ್ಟು ಓರೆಯಾಗಿ ಚಲಿಸುತ್ತೆ ಅದರಿಂದ ಏನಾಗುತ್ತೆ ಆರು ತಿಂಗಳು ದೀರ್ಘಕಾಲ ಇದಕ್ಕೆ ಕಾರಣ ಇದೆ ಈ ಕಕ್ಷ ಆಗಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಆ ಥರ ಇದು ದೀರ್ಘ ಹಗಲು ರಾತ್ರಿ ಆಗ್ತಿರ್ಲಿಲ್ಲ ಕಾಲವಾಗಿ ಆಗ್ತಿಲ್ಲ ಸ್ವಲ್ಪ ಅವರು ಬೆಳಗ್ಗೆ ಬೀಳೋದು ಅರ್ಥ ಆಯ್ತಲ್ವಾ ಋತುಮಾನಗಳನ್ನ ದಯವಿಟ್ಟು ಚೆಕ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿಂದ ಅದನ್ನ ಬರಿ ಋತುಮಾನನೇ ಎಕ್ಸ್ಪ್ಲೈನ್ ಹೋದ್ರೆ ನಾವು ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡಕ್ಕಾಗಲ್ಲ ಅರ್ಥ ನಾನು ಅದಕ್ಕೆ ಲಾಸ್ಟ್ ವಿಡಿಯೋನು ನೋಡಿ ಅಂತ ಹೇಳ್ತಾ ಇರೋದು ಅಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೇಸಿಕ್ಸ್ನ ಅಲ್ಲಿ ನೋಡಿ ಫೈನ್ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಮನಿ ಭೂಮಿ ಇವು ಸೂರ್ಯನ ಸುತ್ತಲೂ ತನ್ನದೇ ಆದ ದೀರ್ಘ ಅಂಡಾಕಾರದ ಕಕ್ಷಪಥದಲ್ಲಿ ಒಂದು ಸುತ್ತು ಬರಲು ಅದಕ್ಕೆ ಬೇಕಾದ ಅವಧಿ ಎಷ್ಟು ಹಾಂ ಇದು ಭೂಮಿ ಸೂರ್ಯನ ಸುತ್ತ ಬರಕ್ಕೆ ಸೂರ್ಯನ ಸುತ್ತ ಭೂಮಿ ಬರಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಅಂತೇಳಿ ಅಂದರೆ ಕಕ್ಷಪಥದಲ್ಲಿ ಒಂದು ಸುತ್ತು ಬರಲು ನಾನು ನಿಮ್ಗೆ ತಾನೇ ನಾನು ಸ್ಟಾರ್ಟಿಂಗೇ ಹೇಳಿದೆ ಅದ್ರ ಬಗ್ಗೆ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಅಪ್ರಾಕ್ಸಿಮೇಟ್ ಅಂತ ಯಾ ಅದು ಎಲ್ಲಿದೆ ನೋಡಿ ಆರು ಗಂಟೆ ಇದೆಯಲ್ಲ ಇಲ್ಲ 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 ಇದಿದೆ ನೋಡಿ ಐದು ಗಂಟೆ ನಲವತ್ತೆಂಟು ನಿಮಿಷ ಇದು ಆಲ್ಮೋಸ್ಟ್ ಆರು ಗಂಟೆಗೆ ಈಕ್ವಲ್ ಅಲ್ವಾ ಐದು ಗಂಟೆ ನಲವತ್ತೆಂಟು ನಿಮಿಷ ನಲವತ್ತೈದು ಸೆಕೆಂಡು ಇನ್ನೊಂದು ಹತ್ತು ನಿಮಿಷ ಆದರೆ ಆರು ಗಂಟೆ ಆಗುತ್ತಲ್ವಾ ಸೊ ದ ರೈಟ್ ಆನ್ಸರ್ ಇಸ್ ಡಿ ಒಂದೊಂದ್ಸಲ ಕರೆಕ್ಟಾಗಿ ಕೊಟ್ಟಿರ್ತಾನೆ ಮುನ್ನೂರವತ್ತೈದು ಆರು ಗಂಟೆ ಅಂತ ಒಂದ್ಸಲ ಆರು ಗಂಟೆಗೆ ಸಮೀಪ ಇರತಕ್ಕಂಥದ್ದು ಯಾವುದಿದೆ ಆಪ್ಷನ್ನ ಗುರುತು ಮಾಡಬೇಕಾಗತ್ತೆ ಅರ್ಥ ಆಯ್ತಲ್ಲ ದ ರೈಟ್ ಆನ್ಸರ್ ಇಸ್ ದಿಸ್ ಒನ್ ಅದೇ ಅವನು ಸರಾಸರಿ ನಿಮ್ಗೆ ಸರಾಸರಿ ಯಾರು ಕೇಳ್ಕೋವಲ್ಲ ಮುನ್ನೂರ ಅರವತ್ತ ಐದು ದಿನ ತೊಗೊಂಡ್ಬಿಡ್ತೀವಿ ನಾವು ಆ್ಯವ್ರೇಜ್ ಆಗಿ ಅಲ್ವಾ ಇಲ್ಲಿ ನಾವು ಆವ್ರೇಜ್ ಆಗಿ ಕಮ್ಮಿ ತೊಗೋತೀವಿ ಮುನ್ನೂರ ಅರವತ್ತೈದು ದಿನ ತೊಗೋತೀವಿ ಅರ್ಥ ಆಯ್ತಲ್ವಾ ಅದೇ ಗಂಟೆಗಳಲ್ಲಿ ಆಗಿ ನಾವೇನು ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ತೊಗೊಂಡ್ಬಿಡ್ತೀವಿ ಅರ್ಥ ಆಯ್ತಲ್ವಾ ಫೈನ್ ನೆಕ್ಸ್ಟ್ ಬನ್ನಿ ಸೌರಜನ್ಯ ಶಾಖು ಜಲಭಾಗಕ್ಕಿಂತ ಭೂಭಾಗದಲ್ಲಿ ಬಹುಬೇಗ ಶಾಖು ಹೆಚ್ಚಿಸ್ತದೆ ಯಾಕೆ ವೆರಿ ಇಂಪಾರ್ಟೆಂಟ್ ಇದು ಸೇಮ್ ಇದು ಸೇಮ್ ಏನು ಬೇಸಿಕ್ ಸೈನ್ಸ್ ಇಷ್ಟೇ ಇದು ಭೂಗೋಳ ಅಂತಕ್ಕಂಥದ್ದು ಯಾವಾಗಲೂ ಸೈನ್ಸ್ ಜೊತೆ ಹಿಸ್ಟ್ರಿ ಜೊತೆ ಮತ್ತು ಎಲ್ಲ ಸಬ್ಜೆಕ್ಟ್ ಜೊತೆ ಸಾಮಾಜಿಕ ಭೂಗೋಳಶಾಸ್ತ್ರ ಎಲ್ಲದಕ್ಕೂ ಒಂದು ಲಿಂಕ್ ಆಗಿರ್ತಕ್ಕಂಥದ್ದು ಅಲ್ವಾ ವೆರಿ ಇಂಪಾರ್ಟೆಂಟ್ ಇದೆ ಮಾನವ ಭೂಗೋಳಶಾಸ್ತ್ರದಲ್ಲಿ ನೋಡಿ ಎಲ್ಲದಕ್ಕೂ ಲಿಂಕ್ ಆಗಿರ್ತಕ್ಕಂಥದ್ದು ಬಿಹೇವಿಯಲ್ ಜಿಯೋಗ್ರಫಿ ಅಂತ ಕರಿತೀವಿ ಫೈನ್ ಸೊ ಈ ಕ್ವಶನ್ಗೆ ಏನು ಆಪ್ಷನ್ಸ್ ನೋಡಿ ನೀರು ದ್ರವ ರೂಪದಲ್ಲಿರೋದ್ರಿಂದ ಭೂಭಾಗಗಳು ರೂಪದಲ್ಲಿರೋದ್ರಿಂದ ಜಲಭಾಗಗಳು ಕಾಯಲು ಅಧಿಕ ಶಕ್ತಿಯ ಅವಶ್ಯಕತೆ ಇದೆ ಜಿಲ್ಲೆಗಳು ಶಾಖದ ಕೆಟ್ಟ ಭಾಗಗಳಾಗಿವೆ ಸೊ ಸೌರಜನ್ಯ ಶಾಖನ ಸೂರ್ಯನ ಶಾಖ ಜಲಭಾಗಕ್ಕಿಂತ ಭೂಗೋಳದಲ್ಲಿ ಬಹುಬೇಗ ಕಾಯುತ್ತೆ ಅಂದರೆ ಅರ್ಥ ನಾನು ನಿಮಗೆ ಈ ವಾಯುಗೋಳದಲ್ಲೂ ಕಿಂತ ಇದನ್ನ ಜಲಗೋಳದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಇವನ್ ವಾಯುಗೋಳದಲ್ಲೂ ಕೂಡ ಹೇಳಿದ್ದೀನಿ ನಾನು ಏನು ಏಳು ವಿಡಿಯೋಗಳು ಮಾಡಿದ್ದೀನಿ ಅಲ್ಲಿ ಭೂಮಿ ಇದೆಯಲ್ಲ ಈ ಒಂದು ಜಲಗಿಂತ ಸಮುದ್ರಕ್ಕಿಂತ ಭೂಮಿ ಬೇಗ ಕಾಯುತ್ತೆ ಯಾಕಂದರೆ ಘನ ವಸ್ತುಗೆ ಕಾಯತಕ್ಕಂಥ ಟೈಮು ಬೇಗ ತಗೊಳುತ್ತೆ ಯಾಕಂದರೆ ಒಂದಕ್ಕೊಂದು ಅಣುಗಳು ಒತ್ತಟ್ಟಿರೋದ್ರಿಂದ ಬೇಗ ಅದು ಒಂದಕ್ಕೊಂದು ಏನಾಗುತ್ತೆ ಶಾಖ ಬಿಟ್ಕೊಡುತ್ತೆ ಅದಕ್ಕೆ ಬೇಗ ಬಿಟ್ಕೊಡೋದ್ರಿಂದ ಅದು ಬೇಗ ಕಾಯುತ್ತೆ ಆದರೆ ಜಲ ಹಂಗಲ್ಲ ಮತ್ತೆ ಜಲ ತುಂಬ ವಿಶಾಲವಾಗಿದೆ ಆದರೂ ಕುದಿಯೋ ಬಿಂದು ಕೂಡ ಜಾಸ್ತಿ ಇದೆ ಅಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅದಕ್ಕೆ ಅಧಿಕ ಶಕ್ತಿ ತಗುತ್ತೆ ಜಲಭಾಗಗಳು ಕಾಯಿಲು ಅಧಿಕ ಶಕ್ತಿ ತಗೊಳುತ್ತೆ ಅಲ್ವಾ ಸಿ ಇಸ್ ದ ಆನ್ಸರ್ ನಿಮ್ಗೆ ಗೊತ್ತಿರಬೇಕು ನಾನು ನಿಮ್ಗೆ ಹೇಳಿದ್ದೀನಿ ವಾಯುಗೋಳದಲ್ಲೂ ಕೂಡ ಮಾಡಬೇಕಾರೆ ಭೂಮಿ ಬೇಗ ಕಾದು ಬೇಗ ಶಾಖವನ್ನು ಬಿಟ್ಕೊಡುತ್ತೆ ಜಲ ನಿಧಾನಕ್ಕಾದು ಶಾಖ ಬಿಟ್ಕೊಳುತ್ತೆ ಅದರಿಂದ ಈ ಭೂ ಮತ್ತು ಜಲ ಭಾಗದಲ್ಲಿರ್ತಕ್ಕ ಶಾಖ ವ್ಯತ್ಯಾಸದಿಂದ ಏನಾಗುತ್ತೆ ಮಾರುತೆಗಳ ಚಲನೆ ಆಗುತ್ತೆ ಮಳೆ ಬರ್ತಕ್ಕಂಥದ್ದು ಸೊ ಮಳೆ ಅನ್ನೋ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ದಯವಿಟ್ಟು ನೋಡಿ ಸ್ನೇಹಿತರೆ ಸೊ ದ ರೈಟ್ ಆನ್ಸರ್ ಇಸ್ ಸಿ ಓಕೆ ಅರ್ಥ ಆಯ್ತಲ್ವಾ ಸೊ ಇದರಿಂದ ರೈಟ್ ಆನ್ಸರ್ ಫೈನ್ ದಿ ಈ ಈ ಕ್ವಶನ್ಸ್ ಇದೆಯಲ್ಲ ಸ್ನೇಹಿತರೆ ವೆರಿ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಕ್ವಶನ್ಸ್ ಬಂದಿದೆ ಇದು ಕೂಡ ಬಂದಿದೆ ನಾನು ರೀ ರೀಸೆಂಟಾಗಿ ನಾನು ಇವಾಗ ಹೇಳ್ದಲ್ಲ ಆ ಕ್ವಶನ್ ಕೂಡ ಬಂದಿದೆ ಅದಕ್ಕೆ ಬರುತ್ತದ್ದು ಬಂದಿದೆ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ದಯವಿಟ್ಟು ಇದನ್ನು ರಿವೈಸ್ ಮಾಡಿ ಎರಡು ಮೂರು ಸಲ ನೋಡಿ ಪುನಃ ಈಗ ಸೆಟ್ ಟು ಇದು ಅದೇ ರೀತಿ ನಾನು ಚಾಪ್ಟರ್ ವೈಸ್ ಈಗ ಭೂಮಿ ಬಗ್ಗೆ ಮಾತಾಡ್ತಾ ಬಂದು ಈ ಚಾಪ್ಟರ್ನ ಎರಡು ಸೆಟ್ಟಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ ತಗೊಂಡಿದ್ದೀನಿ ಇದರಲ್ಲಿ ಇನ್ನೂ ಕ್ವೆಶನ್ಸ್ ತಗೋಬೋದು ಅಂದರೆ ತುಂಬ ಇಂಪಾರ್ಟೆಂಟ್ ಮಾತ್ರ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ಪುನಃ ಏನು ಮಾಡೋಣ ಬೇರೆ ಬೇರೆ ಚಾಪ್ಟರ್ಗಳನ್ನ ತಗೊಂಡು ಕಂಪ್ಲೀಟ್ ಮಾಡ್ತಾ ಹೋಗೋಣ ಯಾರು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಕೂಡ ಸಿಗ್ತಕ್ಕಂಥದ್ದು ನಿಮಗೆ ಓಕೆ ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕ್ವಶನ್ ಕೇಳಿರೋದಕ್ಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದು ಪುನಃ ಸಿಗ್ತೀನಿ ಧನ್ಯವಾದಗಳು